ನಮಸ್ಕಾರ ವೀಕ್ಷಕರೇ, ಮಹೇಶ್ ಅಡ್ಡ ಚಾನೆಲ್ಗೆ ಸ್ವಾಗತ. ಮಹೇಶ್ ಅಡ್ಡ ಅಂತ ಯಾಕೆ ಇಟ್ಟಿದ್ದೀರಾ ಅಂತ ಎಲ್ಲ ನಮ್ಮ ಸ್ನೇಹಿತರು ಕೇಳ್ತಾ ಇರ್ತಾರೆ. ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ಮ ಚಾನೆಲ್ ಅಟ್ರಾಕ್ಷನ್ ಆಗಲಿ ಅಂತ ಹೇಳ್ಬಿಟ್ಟು ಮಹೇಶ್ ಅಡ್ಡ. ಅಡ್ಡ ಅಂದ್ರೆ ಜಾಗ, ಆ ಜಾಗ ನೋಡ್ತಾ ಇರ್ತಕ್ಕಂಥ ನಿಮ್ಮ ಈ ಮಹೇಶ್ ಅಡ್ಡ ಯೂಟ್ಯೂಬ್ ಚಾನೆಲ್ದು, ಅದಕ್ಕಾಗಿ ಆ ಚಾನೆಲ್ ಹೆಸರನ್ನ ಇಟ್ಟಿದ್ದೀನಿ ಮಹೇಶ್ ಅಡ್ಡ. ಹಾಗೆ ಬನ್ನಿ ನೋಡೋಣ ಇವತ್ತೇನು ವಿಶೇಷ. ನಾನು ಬಂದಿರತಕ್ಕಂತ ಇವತ್ತು ನಿಮಗೆ ಏನು ವಿಶೇಷ ಹೇಳೋಣ ಅಂತ ಬಂದಿದ್ದೀನಿ ಅಂದ್ರೆ, ಹಿರಿಯರಲ್ಲಿ ಸಾಧಕರ ಲಿಸ್ಟ್ಗೆ ಸೇರ್ತಕ್ಕಂತ ಕೆಲವು ಯುವ ಪ್ರತಿಭೆಗಳನ್ನ ಇವತ್ತು ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಆ ಯುವ ಪ್ರತಿಭೆಗಳು ನಿಮಗೆ ಯಾವ ರೀತಿ ಅವರ ಸ್ಪೋರ್ಟ್ಸಿನ ಒಂದು ಉತ್ಸಾಹ, ಈಗಿನ್ನು ನಾವು ಅದೇ ಏಜ್ ಅಲ್ಲಿ ಕೂಡ ತುಂಬಾ ಸ್ಪೋರ್ಟ್ಸ್ನ ಮಾಡಿ ರಾಜ್ಯಾದ್ಯಂತ ಅಡ್ಡಾಡಿದೀವಿ. ಆದ್ರೆ ನಮ್ಗೆ ಆ ಸ್ಪೋರ್ಟ್ಸ್ ಇಂದಾನು ಕೂಡ ನಾವೆಲ್ಲ ಪ್ರಶಸ್ತಿಗಳನ್ನ ತಗೊಂಡಿದ್ದೀವಿ. ಹಾಗಾಗಿ ಆ ಪ್ರತಿಭೆಗಳನ್ನ ತೋರ್ಸಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ರತಿಭೆಗಳು ಯಾರೇ ಆಗಿರ್ಲಿ ನೋಡಿ, ಸಾಧನೆ ಮಾಡ್ಬೇಕು ಅಂತಂದ್ರೆ ಖಂಡಿತ ಅವರ ಜೀವನದ ಹಿಂದೆ ಎಷ್ಟು ಕಷ್ಟ ಇರುತ್ತೋ ಗೊತ್ತಿಲ್ಲ. ಬಡ ಮಕ್ಕಳಾಗ್ಬೋದು ಅಥವಾ ಅವರ ಪರಿಸ್ಥಿತಿಗಳ ಹಿಂದೆ ಹೇಗಿರುತ್ತೋ ಗೊತ್ತಿಲ್ಲ, ಆದ್ರೂ ಒಂದು ಅವರ ದೇಹನ ದಂಚಿ ಶ್ರಮ ಹಾಕ್ತಕ್ಕಂತ ಕೆಲ್ಸ ಆ ಸಾಧನೆ ಒಳಗಡೆ ಇರುತ್ತೆ. ಯಾವುದೇ ಪ್ರತಿಭೆ ತಗೊಳ್ಳಿ ನೀವು, ಯಾವುದೇ ಎನಿಒನ್ ಯಾವ್ದ್ರಲ್ಲಾದ್ರೂ ಇರಿ, ಹಾಡಲ್ಲಾದ್ರೆ ಡ್ಯಾನ್ಸ್ ಅಲ್ಲಾದ್ರೂ ಇರಿ, ಸ್ಪೋರ್ಟ್ಸ್ ಅಲ್ಲಾದ್ರೂ ಇರಿ, ಅಥವಾ ನಿಮ್ದೇ ಆದಂತ ಟ್ಯಾಲೆಂಟ್ ಯಾವುದೋ ಒಂದು ವಿಧವಾದ ಒಂದು ಹವ್ಯಾಸಗಳನ್ನ ಇಟ್ಕೊಂಡು ಅದರಲ್ಲಿ ಒಳ್ಳೆ ಪ್ರತಿಭೆಗಳಾಗಬೇಕು ಅಂತ ಹೇಳ್ಬಿಟ್ಟು ಶ್ರಮ ಆಗ್ತಕ್ಕಂತ ಒಂದು ಶ್ರಮಜೀವಿಗಳನ್ನ ಇವತ್ತು ಹಿರಿಯೂರಿನ ನ್ಯೂ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ನಿಮ್ಗೆ ತೋರಿಸ್ಬೇಕು. ಮತ್ತೆ ಈಗ ಇಷ್ಟೊಂದು ಸಾಧಕ ರಿಲೇಷನ್ ನಾವು ಕೂಡ ಪ್ರಶಸ್ತಿ ತಗೊಂಡ್ವಿ, ಅದೇ ಸಾಧನೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನಿಮಗೆಲ್ರಿಗೂ ಪರಿಚಯ ಮಾಡಿಸ್ಕೊಡೋಣ. ಕಮಾನ್ ಬನ್ನಿ, ಅವ್ರನ್ನ ಭೇಟಿ ಮಾಡಿ, ಅವರ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಒಂದು ಸಣ್ಣ ಮಾಹಿತಿನ ತಿಳ್ಕೊಳೋಣ. ಬನ್ನಿ, ನಮಸ್ಕಾರ. ಇವರೇ ನಮ್ಮ ಹಿರಿಯೂರಿನ ನ್ಯೂ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಯುವ ಪ್ರತಿಭೆಗಳು ಹೇಗಿದ್ದಾರೆ ನೋಡಿ, ಮಾತಾಡಿಸಿ ಅವ್ರನ್ನ, ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ, ಇವರೇ ನೋಡಿ ಯುವ ಪ್ರತಿಭೆಗಳು. ಶಿವಕುಮಾರ್, ಗೌತಮ್, ಮೋನಿಸ್, ಹರ್ಷವರ್ಧನ್, ಕೇಸಾಗರ್, ಪ್ರಜ್ವಲ್ ಎಸ್, ಚೇತನ್ ಕುಮಾರ್ ಎಸ್, ಚೇತನ್ ಕುಮಾರ್ ಎಸ್. ವೀಕ್ಷಕರೇ, ಇವರೇ ನೋಡಿ ನಮ್ಮ ಹಿರಿಯರಿನ ಯುವ ಪ್ರತಿಭೆಗಳು, ಸಾಧನೆ ಮಾಡಲಿಕ್ಕೆ ಹೊರಟಿರುವ ಪ್ರತಿಭೆಗಳು. ಇವರ ಸಾಧನೆ ಯಾರು ಎಲ್ಲಿಗೋಗಿ ಮುಟ್ಟುತ್ತದೋ ಗೊತ್ತಿಲ್ಲ, ಅಷ್ಟು ಸಾಧನೆ ಮಾಡಲೇಬೇಕೆಂದು ಕಿಚ್ಚು ಹಚ್ಚಿಕೊಂಡಿರುವ ಯುವ ಪ್ರತಿಭೆಗಳು. ಖಂಡಿತ ಅವರಿಗೆ ಒಳ್ಳೆಯದಾಗಲಿ, ಪ್ರಶಸ್ತಿಗಳನ್ನ ತಗೊಂಡು ಗೆದ್ದು ಬರಲಿ ಅಂತ ಆಶಯಿಸೋಣ. ಬನ್ನಿ. ಹಾಗೆ ನಮ್ಮ ಸೀನಿಯರ್ ಆಟಗಾರರಾದಂಥ ಹಿರಿಯೂರಿನ ಪ್ರಖ್ಯಾತ ಕಬಡ್ಡಿ ಪಟುಗಳು ಕೂಡ ಕೂತಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ನಮಸ್ತೆ ಅಣ್ಣ. ನಮಸ್ತೆ. ನಮಸ್ತೆ. ಯಾವ ರೀತಿ ನಡೀತಾ ಇದೆ ನಮ್ಮ ಹಿರಿಯೂರಿನ ಈಗ ಈಗ ಚೆನ್ನಾಗಿ ಈಗಿನ್ನ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ನಡೀತಾ ಇದೆ, ಹುಡುಗರು ಬರ್ತಾ ಇದ್ದಾರೆ, ಪ್ರಾಕ್ಟೀಸ್ ಏನು ತಪ್ಪಿಸ್ತಿಲ್ಲ ಮಕ್ಕಳು. ಈಗ ಸ್ವಲ್ಪ ಆಸೆ ಆಗ್ತಿದೆ, ಈಗ ನೆಕ್ಸ್ಟ್ ಎಲ್ಲ ಟೂರ್ನಿಮೆಂಟ್ಸ್ಗಳಿದಾವೆ ಸ್ಕೂಲ್ ಮೀಟು, ಅದರಿಂದ ಮಕ್ಕಳು ಬರ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ನಡೀತಾ ಇರತಕ್ಕಂತ ಇದಕ್ಕೆ ಎಲ್ಲ ಇದಾಗಿದ್ದಾರೆ, ಮತ್ತೆ ಅಲ್ಲಿನ ಒಂದು ಇಂಟಿಮೇಷನ್ ತಮಗೆ ಯಾವಾಗ ಬಂತು? ಆಗ 15 ದಿವಸದಿಂದ ಹಿಂಚೆನೆ ನಮ್ಗೆ ಲೆಟರ್ ಬಂತು. ಚಿತ್ರದುರ್ಗದ ರಾಯಭಾರಿ ಸ್ಪೋರ್ಟ್ಸ್ ಕ್ಲಬ್ನವರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಏರ್ಪಡಿಸಿದ್ದಾರೆ, ಆ ಒಂದು ಟೂರ್ನಿಯಲ್ಲಿ ನಮ್ಮ ನ್ಯೂ ಡೈಮಂಡ್ ತಂಡ ಭಾಗವಹಿಸುತ್ತೆ. ನಿಮ್ಮ ಕಾಲದಿಂದ ಅಷ್ಟೇ ಹೆಸರು ಮಾಡ್ಕೊಂಡು ಬಂದಿದ್ದೀರಾ, ಈಗ ಈ ತಂಡನ ಕೂಡ ಹೆಸರು ಮಾಡುತ್ತೆ ಅನ್ನೋ ಒಂದು ಭರವಸೆ ಇದೆಯಾ? ಇದೆ 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 ಇದೆ, ಆ ಭರವಸೆ ಇದೆ. ಇನ್ನ ಹುಡುಗರು ಈಗಿನ್ನ ಸ್ವಲ್ಪ ಇದಾಗ್ತಿದ್ದಾರೆ, ಯಂಗ್ಸ್ಟರ್ಸ್ ಮಾಡುತ್ತೆ ಅಂತ ಇದೆ, ಕಾನ್ಫಿಡೆನ್ಸ್ ಇದೆ. ಬಲಜೆ ಟೋಟಲ್
ಎಷ್ಟು ತಂಡ ಬರ್ತಾ ಇದಾವೆ ಚಿತ್ರದುರ್ಗ ಏನಾದ್ರು ಮಾಹಿತಿ ಇದೆಯಾ? ನಿಖರವಾಗಿ ಗೊತ್ತಿಲ್ಲ. ಚಿತ್ರದುರ್ಗ ಜಿಲ್ಲಾ ಮಟ್ಟದ್ದು ಅಲ್ಲ ರಾಜ್ಯ ಮಟ್ಟದ್ದು, ರಾಜ್ಯ ಮಟ್ಟದ ಚಿತ್ರದುರ್ಗ ಜಿಲ್ಲೆ ಒಳಗಡೆ ನಡೀತಾ ಇದ್ರಿಂದ ತುಂಬಾ ಬೆಂಗಳೂರು ಟೀಮ್, ಬೆಂಗಳೂರು, ದಾವಣಗೆರೆ, ಹುಬ್ಳಿ, ಮೈಸೂರು, ತಿಪಟೂರು ಎಲ್ಲ ಟೀಮ್ ಬರಬಹುದು ಅನ್ನೋ ಭಾವನೆ. ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗಿರೋದ್ರಿಂದ ಎಲ್ಲಾ ಜಿಲ್ಲೆಗಳು ಎಲ್ಲಾ ಸುಮಾರು 30 ತಂಡಗಳು ಬರುವಂತ ನಿರೀಕ್ಷೆ. 30 ಜಾಸ್ತಿ ಬರ್ಬೋದು, ಅಂದಾಜು ಒಂದು 30 ತಂಡಗಳು ಇರುತ್ತೆ. ರಾಜ್ಯ ಮಟ್ಟದ ಎಲ್ಲಾ ರಾಜ್ಯದಿಂದ, ಎಲ್ಲಾ ಜಿಲ್ಲೆಯಿಂದಲೂ. ಹೌದೌದು, ಇದು ಮಣ್ಣು ಹಿಂಗಾಡಲ್ಲ, ಮ್ಯಾಟ್ ಹೌದೌದು. ಇಲ್ಲಿ ಇಲ್ಲಿ ಒಂದು 2 ತಿಂಗಳಿಂದ ನಡೀತಲ್ಲ. ಹೌದು, ಧನ್ಯವಾದಗಳು. ಒಳ್ಳೆ ಮಾಹಿತಿ ಕೊಟ್ಟಿದ್ರ. ಇದೇ ತರ ಸ್ಪೋರ್ಟ್ಸ್ ಕ್ಲಬ್ ಮುಂದೆ ಹೋಗ್ಲಿ, ಹುಡುಗರು ಕೂಡ ಅಷ್ಟೇ ಚೆನ್ನಾಗಿ ಸಕ್ಸಸ್ ಆಗಿ ಬರ್ಲಿ ಅಂತ ನಮ್ಮ ಚಾನಲ್ ವತಿಯಿಂದ ಹಾಗೂ ಹಿರಿಯ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಶುಭ ಹಾರೈಸೋಣ. ಧನ್ಯವಾದ. ಅವರು ನಮ್ಮ ಸೆಕ್ರೆಟರಿ ಬಾಲಾಜಿ ಅಂತೇಳಿ, ನ್ಯೂ ಡೈಮಂಡ್ ಸೆಕ್ರೆಟರಿ ಅವರು. ಒಳಗೆ ಬಂದಂತಹ ರಾಜ್ಯದ ಎಲ್ಲಾ ತಂಡಗಳಿಗೂ ಹಾಗೂ ನಮ್ಮ ಹಿರಿಯೂರ ನ್ಯೂ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ತಂಡಗಳಿಗೆ ಮೊದಲನೇದಾಗಿ ಶುಭ ಹಾರೈಕೆಯನ್ನು ತಿಳಿಸಿದ್ದೇನೆ. ಎಲ್ಲರೂ ಚೆನ್ನಾಗಾಡಲಿ, ಗೆಲುವು ಸೋಲು ಇದ್ದಿದ್ದೆ ಕಂಪಲ್ಸರಿ ಮಾಮೂಲು. ಸೊ ಹೋಗಿ ಕಂಪಲ್ಸರಿ ಹೋಗಿ ಪಾರ್ಟಿಸಿಪೇಷನ್ ಮಾಡೋದು ಇಂಪಾರ್ಟೆಂಟ್, ಎಲ್ಲ ಪ್ಲೇಯರಿಗೂ ಹೋಗಿ ಮಾಡಲಿ ಅನ್ನೋದು ನಮಗೆ ಒಂದು ಆಸೆ ಪ್ಲೇಯರ್ಸ್ಗಳಿಗೆ. ಥ್ಯಾಂಕ್ ಯು. ಯಾರ್ದು ಇವತ್ತು ಬರ್ತಡೇ? ಬರ್ತಡೇ ಯಾರ್ದು? ಅಣ್ಣರ್ದ? ಸಾರಿ, ನಾನು ಹಿರಿಯರ್ ಸ್ಪೋರ್ಟ್ಸ್ ಕ್ಲಬ್ ಸೀನಿಯರ್ನ ತುಂಬಾ ಹಿರಿಯ ಆಟಗಾರರದ್ದು ಇವತ್ತು ಬರ್ತಡೇ ಇದೆ. ತಿಮ್ಮಣ್ಣ ಅವ್ರದ್ದು ನ್ಯೂ ಡೈಮಂಡ್ ಸೀನಿಯರ್ ಸೀನಿಯರ್ ಹಿರಿಯ ತಿಮ್ಮಣ್ಣ ಅವ್ರದ್ದು ಬರ್ತಡೇ ಇದೆ ಇವತ್ತು, ನಾವು ಕೂಡ ಬಂದ್ವಿ. ಹಾಗಾಗಿ ಒಂದು ಶುಭ ಹಾರೈಸೋಣ, ಯಾಕಂದ್ರೆ ನಮ್ಮ ಹಿರಿಯ ಕಬಡ್ಡಿ ಪಟು ಅವರು ಇಲ್ಲಿ ತುಂಬಾ ದಿನದಿಂದ ಕೂಡ ನಾವು ಬಂದಿದ್ದು ತುಂಬಾ ನಮ್ಗೆ ಸಂತೋಷ ಆಯ್ತು ಈಗ ಇಲ್ಲಿ ಬಂದಿರೋದಕ್ಕಾಗಿ. ಹ್ಯಾಪಿ ಬರ್ತ್ಡೇ ಟು ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಿಂದೆನೆ ಹೋಗ್ಲಿ ಸ್ವಲ್ಪ ಹುಡುಗರು ಕಾಣ್ ಮೈಕ್ ಇದೆ, ನೋ ಪ್ರಾಬ್ಲಮ್. ಎಷ್ಟು ನಿಮಿಷ ಇದ್ದಣ್ಣ ಇದಕ್ಕೆ ಬರ್ತಡೆ? 60ನೇ ವರ್ಷದ ಹುಟ್ಟು ಹಬ್ಬ ನಮ್ಮ ಹಿರಿಯ ಕಬಡ್ಡಿ ಪಟು ತಿಮ್ಮಣ್ಣ ಅವ್ರದ್ದು. ಎಲ್ರು ಕೂಡ ಶುಭ ಶುಭ ಆಗ್ಲಿ ಅವರಿನ್ನು ಆರೋಗ್ಯ ಐಶ್ವರ್ಯ ಇನ್ನು ಸುಮಾರು ವರ್ಷಗಳ ಕಾಲ ಬದುಕಿ ಬಾಳ್ಯ ಅಂತ ಒಂದು ಶುಭ ಹಾರೈಸ್ತಾ ಇದ್ದಾರೆ. ನಮ್ಮ ಸಂಘದ ಹಿರಿಯರಾದಂತ ತಿಮ್ಮಣ್ಣನವರ ಹುಟ್ಟು ಹಬ್ಬದ ಶುಭಾಶಯಗಳು. ಇಂದು ಮೈದಾನದ ಮಧ್ಯಭಾಗದಲ್ಲಿ ಅವರ ಹುಟ್ಟು ಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು, ಆಚರಿಸಿದೀವಿ. ಇದು 60ನೇ ವರ್ಷದ್ದು. ಹುಟ್ಟು ಹಬ್ಬ ನಮ್ಮ ನ್ಯೂ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಕಾರ್ಯಕಾರಿ ಸಮಿತಿ ಹಾಗೂ ಸರ್ವೆ ಸದಸ್ಯರು ಎಲ್ಲರಿಂದ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಅವರಿಗೆ ದೇವರು ಆಯುಷ್ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ನ್ಯೂ ಡೈಮಂಡ್ ಕ್ರೀಡಾ ಮತ್ತು ಸಂಸ್ಕೃತಿ ಸಂಘದ ವತಿಯಿಂದ ನಮ್ಮ ಹಿರಿಯರಾದಂತಹ ತಿಮ್ಮಣ್ಣ ಅವರವರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಕ್ಲಬ್ಬಿನ ವತಿಯಿಂದ ಮತ್ತು ನಮ್ಮ ಎಲ್ಲಾ ಪದಾಧಿಕಾರಿಗಳು ಮತ್ತು ಕ್ರೀಡಾಪಟುಗಳ ವತಿಯಿಂದ ಶುಭ ಹಾರೈಕೆಯನ್ನು ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು. ಚಿತ್ರದುರ್ಗ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ ಮತ್ತು ರಾಯಬಾರಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ 25/8/2024 ಅಂದ್ರೆ ಇದೇ ತಿಂಗಳಲ್ಲಿ ಆಗಸ್ಟ್ ಅಲ್ಲಿ ಜಿಲ್ಲಾ ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಇರುತ್ತದೆ. ಸೊ ಆ ಪಂದ್ಯಾವಳಿಗೆ ನಮ್ಮ ಹಿರಿಯೂರಿನ ನ್ಯೂ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಭಾಗವಹಿಸಲಿದ್ದು ಸೊ ಎಲ್ಲಾ ತಂಡಗಳಿಗೂ ನಾನು ಶುಭ ಕೋರುತ್ತಿದ್ದೇನೆ.
ಚಿತ್ರದುರ್ಗದಲ್ಲಿ ಎಷ್ಟನೇ ತಾರೀಕು ಇದೆ ಸರ್? 25 ಇದೆ ತಿಂಗಳು ಸರ್, ಆಗಸ್ಟ್ ಅಲ್ಲಿ 25 ತಾರೀಕು ಇದೆ. ರಾಜ್ಯ ಮಟ್ಟ ಟೂರ್ನಮೆಂಟ್ ಇದೆ ಅಲ್ಲಿ ಅಸೋಸಿಯೇಷನ್ ಜಿಲ್ಲಾ ಅಸೋಸಿಯೇಷನ್ ಅವರು ರಾಜ್ಯ ಅಸೋಸಿಯೇಷನ್ ಅನುಮತಿಯಿಂದ ರಾಯಬಡಿ ಸ್ಪೋರ್ಟ್ಸ್ ಕ್ಲಬ್ ಇಂದ ಮಾಡ್ತಾ ಇದ್ದಾರೆ. ಅಲ್ಲಿ ತಂಡ ಎಲ್ಲ ರೆಡಿ ಆಗಿದೆ, ಪ್ರಿಪರೇಷನ್ ಆಗ್ತಾ ಇದೆ, ಟೀಮ್ ಅಲ್ಲಿ ನಡೀತಾ ಇದೆ. ಥ್ಯಾಂಕ್ ಯು. ಸರಿ ವೀಕ್ಷಕರೇ, ಇದುವರೆಗೂ ನೋಡಿದಂಥ ಹಿರಿಯೂರಿನ ಸ್ಪೋರ್ಟ್ಸ್ ಕ್ಲಬ್ನ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಮಹೇಶ್ ಅಡ್ಡಾ ಚಾನಲ್ನ ಖಂಡಿತ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ತಾ ಇರಿ, ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಮಸ್ಕಾರ.